हाय फ्रेंड्स एल्लरिगू नमस्ते नन्न हेसरु मुबारक अंत नीवु नोड्ता इद्दीरा के एस पी ट्यूटोरियल्स नम्म 545 एग्जाम ना री एग्जाम कुरितु इवत्तु नेन्ने ओंदु आर्टिकल बिडुगडे आगिदे प्रजावाणियल्लि आ आर्टिकल नोडोण बन्नि ಅದಕ್ಕೂ ಮುಂಚೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಪಿ ಸಿ ಕೋರ್ಸ್ ಸ್ಟಾರ್ಟ್ ಆಗಿದೆ ಫ್ರೀಯಾಗಿ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಗ್ಯಾರಂಟಿ ಕೊಡಬಲ್ವು. ಸೊ ಸ್ಟೂಡೆಂಟ್ಸ್ ಅಥವಾ ಎಲ್ಲ ಸ್ಟೂಡೆಂಟ್ಸ್ ಸೇರಿಕೊಂಡು ಇದನ್ನು ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ನೆಗೆಟಿವ್ ಸ್ಟೂಡೆಂಟ್ಸ್ ಅಲ್ಲ. ಸೊ ಯಾರಾದರೂ ಒಬ್ಬರು ಒಂದು ಕೆಲಸ ಮಾಡ್ತಿದ್ರೆ ಪಾಸಿಟಿವ್ ಆಗಿ ಅದನ್ನು ನೆಗೆಟಿವ್ ಆಗಿ ತಗೊಂಡು ಇದು ಮಾಡಿದ್ದು, ಇವಾಗ ಯಾರೋ ಒಬ್ಬರು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಒಬ್ಬರಿಗೆ ಒಳ್ಳೆ ಆಗುವಂಥದ್ದು, ಅದನ್ನು ಕೆಲವೊಬ್ರಿಗೆ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥವ್ರಿಗೆ ನಾವು ಯಾವತ್ತು ಕೇರ್ ಮಾಡಿಲ್ಲ ಹಿಂದೆ ಕೂಡ, ಇವಾಗ ಕೂಡ ಕೇರ್ ಸಮೇತ ಮಾಡಲ್ಲ. ಅರ್ಥಾಯ್ತಾ? ಅವ್ರನ್ನೆಲ್ಲ ಎಲ್ಲಿಡಬೇಕು ಅಲ್ಲೇ ಇಡ್ತೀವಿ. ಸೊ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮಗೆ ನಮ್ಮಿಂದ ಅರ್ಥಾಯ್ತಾ ಒಬ್ಬರಿಗೆ ಹೆಲ್ಪ್ ಆಗಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು. ಅರ್ಥಾಯ್ತಾ? ಸೊ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದರಿಂದ ತುಂಬಾ ಯೂಸಸ್ ಇದೆ ನಿಮಗೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಒಂದು ಕೋರ್ಸು ಯಾರಾದರೂ ಲಾಂಚ್ ಮಾಡ್ತಿದ್ದಾರೆ ಅಂದರೆ, ಸೊ ಅದರ ಹಿಂದೆ ಸೊ ಸಾಕಷ್ಟು ಲೈಕ್ ಅವ್ರ ಬೆನಿಫಿಟ್ಸ್ ಇರುತ್ತೆ. ನಿಮ್ಮ ಬೆನಿಫಿಟ್ಸ್ಗಿಂತ ಜಾಸ್ತಿ ಆ ಕೋರ್ಸ್ ಲಾಂಚ್ ಮಾಡ್ತಿದ್ದಾರಲ್ಲ ಅವ್ರ ಬೆನಿಫಿಟ್ಸೇ ಇರುತ್ತೆ. ಅರ್ಥಾಯ್ತಾ? ಸೊ ಹೆಸರೆಲ್ಲ ಹೇಳೋಕ್ಕೆ ಬಯಸಲ್ಲ, ಒಂದು ಮಾತ್ರ ಕರೆಕ್ಟ್ ಏನಪ್ಪ ಅಂದರೆ ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಲೈಕ್ ಒಂದು ಕೋರ್ಸ್ನ ರೆಡಿ ಮಾಡ್ತಾಯಿದ್ದೀವಿ. ಪಿ ಸಿಗೆ ಸಂಬಂಧಪಟ್ಟಿದ್ದು ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಿದ್ದೀವಿ. ನಾವು ಓದಿರ್ತಕ್ಕಂಥ ಹಾಂ ಸುಮ್ಮನೆ ಹಿಂಗೇ ಯಾರೋ ಬಂದುಬಿಟ್ಟು ಕೋರ್ಸ್ ರೆಡಿ ಮಾಡ್ತಾಯಿಲ್ಲ. ನಾವು ಇದರ ಹಿಂದೆ ನಮ್ಮ ಎಫರ್ಟ್ಸು ವರ್ಷಾನುಗಟ್ಲೆಯಿಂದ ಇರತಕ್ಕಂಥ ಎಫರ್ಟ್ಸ್ನ ಎಲ್ಲ ಯೂಸ್ ಮಾಡಿ ಕ್ವಶನ್ ಪೇಪರ್ಸ್ನ ನಾವು ಓದಿದ್ದೀವಿ. ಒಂದ್ಸರಿ ನಾವು ಪ್ರಿಪೇರ್ ಇಷ್ಟಿಲ್ ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಿಮಗೂ ಬೆನಿಫಿಟ್ ಆಗುತ್ತೆ ಅಂದರೆ ಅದನ್ನು ಯಾಕೆ ಮಾಡಬಾರ್ದು? ಸೊ ಲೈಕ್ ಸೊ ವರ್ಲ್ಡ್ ಕ್ವಶನ್ ಪೇಪರ್ಸ್ ಓದಿದ್ದೀವಿ, ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಿದ್ದೀವಿ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತಲೂ ತಿಳ್ಕೊಂಡು ಅದರಲ್ಲಿ ಚೂರ್ ಶಾರ್ಟ್ ಮಾಡಿದ್ದೀವಿ, ಕರ್ಸ್ ಸಬ್ಜೆಕ್ಟ್ ವೈಸು ಪ್ರತಿಯೊಂದು ಮಾಡಿದ್ದೀವಿ. ಅದನ್ನು ನಾವು ನಿಮಗೆ ಕಂಪ್ಲೀಟಾಗಿ ಫ್ರೀಯಾಗಿ ಇಲ್ಲೇ ಕೊಡ್ತೀವಿ ಯೂಟ್ಯೂಬಲ್ಲಿ. ಸೊ ಅದನ್ನು ನೀವು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು 100% ಯಶಸ್ವಿಯಾಗಿ ಮುಗಿಸ್ತೀವಿ. ಅರ್ಥಾಯ್ತಾ? ನಮ್ಮ ಗ್ಯಾರಂಟಿ ನಿಮಗಿದ್ದೇ ಇರುತ್ತೆ. ಸೊ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೆ ಇದೊಂದು ಗಿಫ್ಟ್ ಅಂತ ತಿಳ್ಕೊಳ್ಳಿ. ಅರ್ಥಾಯ್ತಾ? ಯಾರೆಲ್ಲ ಸೀರಿಯಸ್ ಆಗಿ ಜೆನ್ಯೂನ್ ಆಗಿ ಸೊ ಸ್ಟಡಿ ಮಾಡಬೇಕು ಅಂತ ಇರ್ತೀರೋ, ಸೊ ಅವ್ರಿಗೆ ನಿಜವಾಗ್ಲೂ ಇದೊಂದು ಒಳ್ಳೆ ಗಿಫ್ಟ್ ಅಂತಲೇ ನೀವು ತಿಳ್ಕೊಬೋದು. ಇದರಲ್ಲಿ ನಮ್ಮ ಎಫರ್ಟ್ಸು ಪ್ಲಸ್ ಎಕ್ಸಾಮ್ಗೆ ಏನು ಬೇಕೋ ಅದು ಇದೆ. ಬೇರೆ ಯಾವುದು ಸೊ ನೋಡಿ, ಯಾವುದೋ ಒಂದು ಕಾನ್ಸೆಪ್ಟ್ ಹೇಳಿಬಿಟ್ಟು ಗಂಟೆ ಗಂಟೆ ನಿಂತ್ಕೊಂಡು ಮಾತಾಡೋದು ಏನಿಲ್ಲ. ಇಲ್ಲಿ ಏನು ಬೇಕೋ ವಿಷಯಕ್ಕೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದು ನಿಮ್ಗೆ ಏನು ಬೇಕೋ ಸೊ ಅದನ್ನು ತಿಳಿಸೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅರ್ಥಾಯ್ತಾ? ನಿಮ್ಮ ಸಮಯ ವ್ಯರ್ಥ ಆಗಬಾರ್ದು, ಹಾಗೆಯೇ ಸೊ ನಿಮಗೆ ಯೂಸ್ ಆಗಬೇಕು ಆ ರೀತಿ ಡಿಸೈನ್ ಮಾಡಿದ್ದೀವಿ ಕೋರ್ಸ್ನ. ಸೊ ಅದನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅರ್ಥಾಯ್ತಾ? ಸೊ ಜನ ದೇವರುಗಳಿಗೆ ಬೈದಿರೋದನ್ನೇ ಬಿಟ್ಟಿಲ್ಲ. ಇನ್ನು ಯಾರಾದರೂ ಒಬ್ಬ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನಿಗೆ ಕಾಲು ಎಳೆಯೋರು ಜಾಸ್ತಿ ಜನ ಇರ್ತಾರೆ. ನಾವು ಡೋಂಟ್ ವರಿ, ನಾವು ಕಾಲು ಎಳಿಸ್ಕೊಳ್ಳಲ್ಲ. ಅರ್ಥಾಯ್ತಾ? ಸೊ ನಾವು ಯಾವತ್ತೂ ಸೊ ನಿಮ್ಮ ಪರವಾಗಿ ಇರ್ತೀವಿ, ನಿಮಗೆ ಯೂಸ್ ಆಗೋ ಥರನೇ ಇರ್ತೀವಿ. ಯಾಕಂದರೆ ಆ ಸಿಚುಯೇಷನ್ನ ನಾವು ಫೇಸ್ ಮಾಡಿ ಬಂದಿದ್ದೀವಿ, ಸ್ಟಿಲ್ ವಿ ಆರ್ ಫೇಸಿಂಗ್ ದಟ್ ಸಿಚುಯೇಷನ್. ಅರ್ಥಾಯ್ತಾ? ಸೊ ನೀವೆಲ್ಲರೂ ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ನಿಮ್ಮ ಟೈಮ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಬೇಡಿ ಅನ್ನೆಸೆಸಿಟಿ ಥಿಂಗ್ಸಲ್ಲಿ. ಸೊ ಬನ್ನಿ, ಇವತ್ತು ನೋಡಿ, ನಿನ್ನೆ ಒಂದು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಲೈಕ್ ಪಿ ಎಸ್ ಐ ನೇಮಕ ಶೀಘ್ರ ಮರುಪರೀಕ್ಷೆ ದಿನಾಂಕ ನಿಗದಿ ಅಂತ. ಈ ಶೀಘ್ರ ಅನ್ನೋ ವರ್ಡ್ಗೆ ನಿಜವಾಗ್ಲೂ ಮೀನಿಂಗೇ ಹೊರಡೋಗ್ತಿದೆ. ಶೀಘ್ರ ಅಂದರೆ ಇನ್ಫಿನಿಟಿನ ಅಂತ ಅನಿಸ್ಬಿಟ್ಟಿದೆ. ಲೈಕ್ ಯಾವಾಗ ಶೀಘ್ರ ಅಂದರೆ ಯಾವಾಗ? ನಾಳೆನ ನಾಳಿದ್ದ ಒಂದು ತಿಂಗಳಾದ ನಂತರನ, ಎರಡು ತಿಂಗಳಾದ ನಂತರನ, ಒಂದು ವರ್ಷ ಆದ ನಂತರನ, ಎರಡು ವರ್ಷ ಆದ ನಂತರನ ಅಂತ. ಯಾಕೆ ಇವರು ಹಿಂಗೆ ಹೇಳ್ತಿದ್ದಾರೆ ಅಂದರೆ, ಸೊ ಹೇಳ್ತೀನಿ, ಹಾಗೆ ಸ್ಟೇ ಟ್ಯೂನ್ ಆಗಿರಿ. ನೋಡಿ, ಬೆಂಗಳೂರು ನೋಡಿ ಬೆಂಗಳೂರು
ಬೆಂಗಳೂರು ಪಿಎಸ್ಸಿ ನೇಮಕಾತಿಗಾಗಿ ಅತಿ ಶೀಘ್ರದಲ್ಲಿಯೇ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಗೃಹ ಸಚಿವ ಅರಗ ಜ್ಞಾನಂದ ತಿಳಿಸಿದ್ದಾರೆ. ಸೊ ಬುಧವಾರ ತಮ್ಮನ್ನು ಭೇಟಿಯಾದ ಪಿಎಸ್ಸಿ ಹುದ್ದೆ ಅಪೇಕ್ಷಿತ ಅಭ್ಯರ್ಥಿಗಳಿಗೆ ಈ ಭರವಸೆ ನೀಡಿರುವ ಗೃಹ ಸಚಿವರು ಮರುಪರೀಕ್ಷೆ ನಡೆಸಲು ಶೀಘ್ರದಲ್ಲಿಯೇ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದಿದ್ದಾರೆ. ಪಿಎಸ್ಸಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದ ಬಗ್ಗೆ ಸಿಐಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದು ತನಿಖಾ ಪ್ರಕ್ರಿಯೆ ಮುಗಿದ ನಂತರ ಮರುಪರೀಕ್ಷೆ ನಡೆಸುವ ಬಗ್ಗೆ ಪ್ರಕಟಣೆ ಹೊರಡಿಸಲಾಗುವುದು ಎಂದರು. ಓಕೆ, ರದ್ದಾದ ಪರೀಕ್ಷೆ ಬರೆದಿದ್ದ ಹಾಗೂ ಅಕ್ರಮದಲ್ಲಿ ಭಾಗಿಯಾಗದಿದ್ದ ಎಲ್ಲ 56,000 ಅಭ್ಯರ್ಥಿಗಳು ಮರುಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರು ಎಂದು ಹೇಳಿದ್ದಾರೆ. ಸೊ ನೆಕ್ಸ್ಟ್, ಆಕಾಂಕ್ಷಿಗಳು ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ. ಮರುಪರೀಕ್ಷೆ ನಡೆಸುವುದು ತಡವಾದರೆ ವಯೋಮಿತಿ ಅರ್ಹತೆ ಕಳೆದುಕೊಳ್ಳುವ ಭಯ ಬಿಟ್ಟರು ಪರೀಕ್ಷೆಗೆ ತಯಾರಿ ಮುಂದುವರೆಸುವಂತೆ ಸಚಿವರು ಅಭ್ಯರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಸೊ ಇದನ್ನು ಒಂದು 3-4 ಮಂತ್ಸಿಂದ ಹೇಳ್ತಾನೆ ಇದ್ದಾರೆ. ಸೊ ರೀ ಎಕ್ಸಾಮ್ ಮಾಡ್ತೀವಿ ಅಂತಲೇ ಭರವಸೆ ಕೊಡ್ತಿದ್ದಾರೆ. ಬಟ್ ಓಕೆ, ಆಗಸ್ಟ್ನಲ್ಲಿ ಸೊ ತನಿಖೆ ಕಂಪ್ಲೀಟ್ ಆಗುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಆದರೆ ನೋಡ್ತಿದ್ರೆ ಅಟ್ ಪ್ರೆಸೆಂಟ್ ಸಿಚುಯೇಷನ್ಸು ಆಗಸ್ಟ್ನಲ್ಲಿ ತನಿಖೆ ಕಂಪ್ಲೀಟ್ ಆಗೋ ಥರ ಇದ್ದಿದ್ದರೆ ಇದುವರೆಗೂ ಹಿಂಟ್ಸ್ ಆದರೂ ಸಿಕ್ತಿತ್ತು, ಯಾರಾದರೂ ಇನ್ಫಾರ್ಮೇಷನ್ ಕೊಟ್ಟೆ ಕೊಡ್ತಿದ್ರು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಓದ್ಕೊಳ್ಳಿ ಹುಡುಗರು ಅಂತ. ಬಟ್ ಅಂತಹ ವಾತಾವರಣ ಕಾಣ್ತಿಲ್ಲ. ಸೊ ಅಂತಹ ಸಿಚುಯೇಷನ್ಸ್ ಕಾಣ್ತಿಲ್ಲ. ಒಂದು ಭಯ ಏನಂದರೆ ನಿಮ್ಮೆಲ್ರಿಗೂ ಇದೆ, ಲೈಕ್ ಎಲೆಕ್ಷನ್ಸ್ ಎಲ್ಲ ಇದೆ, ಮತ್ತು ಸೊ ನೆಕ್ಸ್ಟ್ ಇಯರ್ ಅಂದರೆ ಸೊ ಗೌರ್ಮೆಂಟ್ ಹೆಚ್ಚು ಕಡಿಮೆ ಆದರೆ ಮತ್ತೇನು ಏನಾದರೂ ರೀನೋಟಿಫಿಕೇಷನೇ ಮಾಡಿಬಿಡ್ಬೋದಾ? ಲೈಕ್ ಈ ಫಿಸಿಕಲ್ಲು ಇಷ್ಟು ದಿನ ವೆಯ್ಟ್ ಮಾಡಿದ್ದು 402 ಎಲ್ಲ ನೀರಲ್ಲಿ ಹೊರಟೋಗುತ್ತಾ, ಮತ್ತು ರೀನೋಟಿಫಿಕೇಷನ್ ಆಗುತ್ತಾ ಅಂತ ಸಾಕಷ್ಟು ಜನರಿಗೆ ಆತಂಕ ಇದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಹುಡುಗರು ಸೊ ಇದನ್ನೆಲ್ಲ ಇವಾಗ ನಮ್ಮ ಪರಿಸ್ಥಿತಿಯಲ್ಲಿಲ್ಲ. ಸೊ ದಿಸ್ ಇಸ್ ದಿ ಫ್ಯಾಕ್ಟ್. ಅರ್ಥ ಆಯ್ತಾ? ಸೊ ಇದು ಶೀಘ್ರದಲ್ಲಿ ಅನ್ನೋದಕ್ಕಿಂತ ಇದು ಎಕ್ಸಾಕ್ಟಾಗಿ ಡೇಟ್ ಅನೌನ್ಸ್ ಮಾಡಿದ್ರೆ ಸೊ ಇವಾಗ ಹೆಂಗಾಗೋಗಿದೆ ಅಂದರೆ ಸಿಚುಯೇಷನು ಡೇಟ್ ಅನೌನ್ಸ್ ಆದ್ರೂ ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೇನೋ ಅಂತ ಅಷ್ಟು ಭಯ ಉಟ್ಕೊಂಡ್ಬಿಟ್ಟಿದೆ. ಸೊ ಇದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ, ಲೈಕ್ ಓದೋದಕ್ಕಾಗ್ತಿಲ್ಲ, ಮತ್ತು ಲೈಕ್ ಫೋಕಸ್ ಮಾಡಿ ಓದೋಕ್ಕಾಗ್ತಿಲ್ಲ, ಏನು ಓದಬೇಕು ಅಂತ ಓದ್ತಿದ್ದಾರೆ. ಸೊ ಇದಕ್ಕೆಲ್ಲ ಪರಿಹಾರ ಏನಪ್ಪ, ಇದಕ್ಕೆಲ್ಲ ಪರಿಹಾರ ನಾವೇ ಕಂಡ್ಕೋಬೇಕು. ಸೊ ಲೈಕ್ ಪ್ರೊಟೆಸ್ಟ್ಗಳನ್ನ ಮಾಡಬೇಕು, ಸುಮ್ಮನೆ ಅಲ್ಲಿ ಕೂತ್ಕೊಂಡು ಆ ಗ್ರೂಪಲ್ಲಿ ಈ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಬೇಡದೇ ಇರೋದಕ್ಕನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕಿಂತ ಪ್ರೊಟೆಸ್ಟ್ಗಳು ಮಾಡಬೇಕು. ಅರ್ಥ ಆಯ್ತಾ? ಪ್ರೊಟೆಸ್ಟ್ಗಳು ಶಾಂತಿಯುತವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಅರ್ಥ ಆಯ್ತಾ? ಸೊ ಇದು ಸರ್ಕಾರಕ್ಕೆ ಸೊ ಮುಟ್ಟಬೇಕು. ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಮುಟ್ಟಿದೆ, ಬಟ್ ತುಂಬಾ ಸ್ಟ್ರಾಂಗ್ ಆಗಿ ಮುಟ್ಟಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ಇರಬೇಕು, ಶಾಂತಿಯುತವಾಗಿರಬೇಕು. ಇದಕ್ಕೆ ಒಂದೇ ಪರಿಹಾರ, ಬೇರೆ ಪರಿಹಾರ ಯಾವುದೂ ಇಲ್ಲ. ಅರ್ಥ ಆಯ್ತಾ? ಪ್ರೊಟೆಸ್ಟ್ಗಳ ಮೂಲಕ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಸೊ ಏನಾದರೂ ಸೊಲ್ಯೂಷನ್ ಸಿಗಬಹುದು, ಮೇ ಬಿ. ಅರ್ಥ ಆಯ್ತಾ? ಸೊ ಈಗ ನೋಡಿ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ 3 ತಿಂಗಳೊಳಗಡೆ ಎಕ್ಸಾಮ್ ಮಾಡಿದ್ರೆ ಈ ವರ್ಷ ಎಕ್ಸಾಮ್ ನಡೆಯುತ್ತೆ. ಎಲ್ಲ ಅಂದರೆ ಈ ವರ್ಷ ಎಕ್ಸಾಮ್ ನಡೆಯಲ್ಲ ಅಂದರೆ ಸೊ ಎಲ್ಲ ಗೊತ್ತಿದೆ ಅಲ್ಲ ಪಾಪ, ಲೈಕ್ 545 ರೀ ಎಕ್ಸಾಮ್ ಲಾಸ್ಟ್ ಏಜ್ ಇರೋರಿಗೆ, ಮತ್ತು ಇನ್ನೊಂದು ಏನಪ್ಪ ಅಂದರೆ 402 ಲಾಸ್ಟ್ ಏಜ್ ಇರೋರಿಗೆ ಹಾಗೆ ನೋಟಿಫಿಕೇಷನ್ಸ್ ಕ್ಯಾನ್ಸಲ್ ಆಗಿದೆ ಅಂದರೆ ಸೊ ಅವ್ರ ಜೊತೆ ಆಟ ಆಡ್ಕೊಂಡಂಗೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಆಲ್ರೆಡಿ ಒಂದು 2 ಇಯರ್ಸ್ ಅದರ ಹಿಂದೆ ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನೇನಾದರೂ ರೀನೋಟಿಫಿಕೇಷನ್ ಆದರೆ ಸೊ ಮತ್ತೆ ಎಲ್ಲ ನೀರಲ್ಲಿ ಹೊರಟೋಗುತ್ತೆ. ಇದು ರಿಯಾಲಿಟಿ. ಸೊ ನಾನು ರಿಯಾಲಿಟಿ ಬಗ್ಗೆನೇ ಮಾತಾಡ್ತೀನಿ, ಬೇರೆ ಇರತಕ್ಕಂಥದ್ದು ಯಾವುದು ನಾನು ಮಾತಾಡಲ್ಲ. ಸೊ ಇಷ್ಟೇ ರಿಯಾಲಿಟಿ ಇರೋದು. ಮತ್ತು ಆ ಪಿ ಸಿ ಕೋರ್ಸ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ, ಎಫೆಕ್ಟಿವ್ ಆಗಿ ಮಾಡ್ತೀರಿ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕೋರ್ಸ್ ನಾವು ಇವಾಗ ಹೇಳೋದು ಬೇಡ, ಅದು ಸ್ಟಾರ್ಟ್ ಆದ ನಂತರ ನಿಮಗೆ ಡೇ ಬೈ ಡೇ ಅದರ ಬಗ್ಗೆ ಗೊತ್ತಾಗ್ತಾ ಇರುತ್ತೆ, ಅದು ಎಷ್ಟು ಎಫೆಕ್ಟಿವ್ ಇದೆ ಅಂತ. ಸೊ ನೀವೇ ಡಿಸೈಡ್ ಮಾಡ್ತೀರಾ. ಸೊ ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಇನ್ನೊಂದೇನು ಹೇಳಬೇಕಂತಂದರೆ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕ್ಸ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಓಕೆ, ಥ್ಯಾಂಕ್ ಯು.